ಇವತ್ತು ಹಾಸನ ಜಿಲ್ಲೆಯಲ್ಲಿ ನಮ್ಮ ರಾಜ್ಯದ ಈ ತಿಂಗಳ ಪದಾಧಿಕಾರಿಗಳ ಸಭೆ ನಡೆಯುತ್ತಾ ಇದೆ. ಮುಂದಿನ ಒಂದು ತಿಂಗಳ ನಮ್ಮ ಕಾರ್ಯಯೋಜನೆಗಳು, ಮುಂದಿನ ಕಾರ್ಯದ ವಿಸ್ತಾರ, ಸಂಘಟನಾತ್ಮಕವಾಗಿರತಕ್ಕಂತಹ ಬೂತು ಸಶಸ್ತ್ರೀಕರಣ ಮತ್ತು ಲೋಕಸಭಾ ಪ್ರವಾಸಗಳು, ಮಂತ್ರಿಗಳನ್ನು ಒಂದೊಂದು ಲೋಕಸಭೆಗಳಿಗೆ ಜೋಡಿಸಿದ್ದಾರೆ ಕೇಂದ್ರದ, ಎಲ್ಲ ಚರ್ಚೆಗಳನ್ನು ಮಾಡ್ತಾ ಇದ್ದೀವಿ. ಮುಂದಿನ ಒಂದು ತಿಂಗಳು ನಮ್ಮ ಕಾರ್ಯ ವಿಸ್ತಾರಕ್ಕೆ ಬೇಕಾಗಿರ್ತಕ್ಕಂಥ ಯೋಜನೆಗಳನ್ನು ಮಾಡ್ತೀವಿ. ಮುಂದಿನ ಒಂದು 10 ತಿಂಗಳಲ್ಲಿ ಬರತಕ್ಕಂಥ ಚುನಾವಣೆಗಳ ಬಗ್ಗೆ ಪೂರ್ಣವಾಗಿರತಕ್ಕಂಥ ಚರ್ಚೆಗಳು ಇಲ್ಲಿ ನಡೀತಾ ನಮಗೆ ಇಡೀ ರಾಜ್ಯವೇ ಫೋಕಸ್. ನಾವು ಮುಂದಿನ ಚುನಾವಣೆಯಲ್ಲಿ 150+ ಮಾಡಬೇಕನ್ನತಕ್ಕಂಥ ಕಾರ್ಯತಂತ್ರಗಳನ್ನು ರೂಪಿಸಿದ್ದೇವೆ. ವಿಶೇಷವಾಗಿ ಹಳೆ ಮೈಸೂರು, ಹಾಸನ ಈ ಭಾಗಕ್ಕೆ ನಮ್ಮ ಕಾರ್ಯ ಇನ್ನಷ್ಟು ವಿಸ್ತಾರ ಆಗಬೇಕು, ಅದಕ್ಕೂ ಪೂರಕವಾಗಿರತಕ್ಕಂಥ ಚರ್ಚೆಗಳನ್ನು ಇಲ್ಲಿ ಮಾಡ್ತೀವಿ. ಶಿಕ್ಷಣ ಸಚಿವರು ಮಾಡಿದ್ದಾರೆ. ಸಹಜವಾಗಿರ್ತಕ್ಕಂಥ ಕೋವಿಡ್ನ ಕಾರಣಕ್ಕೋಸ್ಕರ 2 ವರ್ಷಗಳು ಶಾಲೆಗಳು ಇಲ್ಲದೆ ಇರತಕ್ಕಂಥ ಸಂದರ್ಭದಲ್ಲಿ ಇವತ್ತು ಯೂನಿಫಾರ್ಮ್ಗಳನ್ನು ಕೊಡ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಇವತ್ತು ಸರ್ಕಾರ ಶೀಘ್ರ ಮಾಡತಕ್ಕಂಥ ಕೆಲಸವನ್ನು ನಮ್ಮ ಸರ್ಕಾರ ಮಾಡಿದೆ. ಅನುದಾನಗಳನ್ನು ಬಿಡುಗಡೆ ಮಾಡಿದೆ. ಜೆಡಿಎಸ್ ಭದ್ರಕೋಟೆ ಸಂದರ್ಭದಲ್ಲಿ ನೋಡಿ, ಯಾವುದರ ಭದ್ರಕೋಟೆ ಅನ್ನುವಂಥದ್ದು ಪ್ರಾಮುಖ್ಯ ಅಲ್ಲ, ನಾವು ಎಲ್ಲಿ ಬೆಳಿಬೇಕು ಅನ್ನತಕ್ಕಂಥದ್ದು ಪ್ರಾಮುಖ್ಯ. ಹಾಸನ ಭಾಗದ ಹಳೆ ಮೈಸೂರು, ಹಾಸನ, ಮಂಡ್ಯ ಇರ್ಬೋದು, ಈ ಭಾಗದಲ್ಲಿ ಮುಂದಿನ ಚುನಾವಣೆಯಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನು ಪಡಿತೀವಿ. ಹಾಸನದಲ್ಲಿ ಹಿಂದೆಯೂ ನಾವು 4 ಸ್ಥಾನಗಳನ್ನು ಭಾರತೀಯ ಜನತಾ ಪಾರ್ಟಿ ಪಡೆದಿತ್ತು. ಜೆಡಿಎಸ್ ಇಲ್ಲದೆ ಇರತಕ್ಕಂಥ ಕಾಲಘಟ್ಟದಲ್ಲಿ ನಾವು ಭದ್ರವಾಗಿದ್ವಿ. ಇವತ್ತು ಮತ್ತೆ 4-5 ಸ್ಥಾನಗಳನ್ನು ಪಡೆಯುವಂಥದ್ದಕ್ಕೆ ಪೂರ್ಣ ಪ್ರಯತ್ನಗಳನ್ನು ಮಾಡ್ತೀವಿ. ಮತ್ತು ಇವತ್ತು ಜೆಡಿಎಸ್ ಇಡೀ ರಾಜ್ಯದಲ್ಲಿ ಬಹಳ ಸಡಲೀಕರಣ ಆಗತಕ್ಕಂಥದ್ದನ್ನು ಕಾಣ್ತಾ ಇದ್ವಿ. ಇವತ್ತು ಎಲ್ಲ ಮತದಾರರು, ಕಾಂಗ್ರೆಸ್ ಇರ್ಬೋದು, ಜೆಡಿಎಸ್ನ ಮತದಾರರು ಭಾರತೀಯ ಜನತಾ ಪಾರ್ಟಿ ಪರವಾಗಿರತಕ್ಕಂಥ ವಾತಾವರಣದಲ್ಲಿದ್ದಾರೆ. ಅತಿ ಹೆಚ್ಚು ಶಾಸಕರುಗಳು, ಜನಪ್ರತಿನಿಧಿಗಳು, ಬೇರೆ ಬೇರೆ ಪಾರ್ಟಿಯ ಚುನಾಯಿತ ಪ್ರತಿನಿಧಿಗಳು, ನಾಯಕರುಗಳು ಭಾರತೀಯ ಜನತಾ ಪಾರ್ಟಿ ಕಡೆ ಬರುವುದಕ್ಕೆ ಒಲವನ್ನು ತೋರಿಸ್ತಾ ಇದ್ದಾರೆ.